ಇನ್ನೊಂದು ಗಾದೆ ಮಾತು ನೀವು ಹೇಳ್ದಂಗೆ ಮದುವೆಯನ್ನು ಮಾಡಿ ನೋಡಿ ಮನೆ ಕಟ್ ನೋಡಿ ಅನ್ನೋವಂಥದ್ದು ಗಾದೆ ಮಾತಿದೆ ಆದರೆ ಮನೆ ಬೇಕಾದರೆ ಕಟ್ಟಿಬಿಡ್ಬೋದು ಸಾಲ ಮಾಡಿ ಅಥವಾ ಏನಾದರೂ ಮಾಡಿ ಆದರೆ ಮದುವೆ ವಿಚಾರದಲ್ಲಿ ದುಡ್ಡಿದ್ರೇನೋ ಹೊಂದಾಣಿಕೆ ಇರೋದಿಲ್ಲ ಮದುವೆ ಆದಮೇಲೆ ಅಥವಾ ಮದುವೆಗೆ ಪ್ರಯತ್ನ ಮಾಡುವಂಥವ್ರಿಗೆ ಭಾಳ ವರ್ಷಗಳು ಎಷ್ಟೇ ಪ್ರಯತ್ನ ಮಾಡಿದ್ರೆ ಸರಿಯಾದಂಥ ವರ ಸಿಗೋದಿಲ್ಲ ವರ ಸಿಕ್ತ ಅಂತ ಹೇಳಿದ್ರೆ ಕೆಲವು ಜಾತಕಗಳ ಹೊಂದಾಣಿಕೆ ಆಗೋದಿಲ್ಲ ಈ ರೀತಿ ಭಾಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಇವತ್ತಿನ ಸಮಸ್ಯೆ ಏನಪ್ಪ ಅಂದರೆ ಮದುವೆ ವಿಚಾರ ಮದುವೆ ಸರಿಯಾಗಿರುವಂಥ ಸಮಯಕ್ಕಾಗೋದಿಲ್ಲ ಸಮಯಕ್ಕಾದಂಥ ಮದುವೆ ಸೆಟ್ ಆಗೋದಿಲ್ಲ ಮದುವೆವರೆಗೂ ಬಂದು ಮುರಿದು ಬೀಳ್ತಾ ಇರುತ್ತೆ ಇವೆಲ್ಲ ಸಹಜವಾಗಿ ಅನ್ವಯಿಸ್ತಾ ಇರ್ತಾರೆ ಆದರೆ ಪ್ರಮುಖವಾಗಿ ಗಮನಿಸಬಹುದು ಈ ಮದುವೆ ಅಂತ ಹೇಳಿದ ತಕ್ಷಣವೇ ರಾಶಿಗಳ ಜೋಡಣೆ ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ ನಕ್ಷತ್ರಗಳ ಕಾಂಬಿನೇಷನ್ಸು ಆ ರಾಶಿಗಳ ಕಾಂಬಿನೇಷನ್ಸನ್ನು ನಾವು ತೆಗೆದುಕೊಳ್ಳೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯಾವತ್ತೂ ರಾಶಿಗಳ ಕಾಂಬಿನೇಷನ್ ನಾವು ತೆಗೆದುಕೊಂಡಿರೋ ವಿರುದ್ಧವಾದಂತಹ ಒಂದು ರಾಶಿಗಳ ವಿಚಾರದಲ್ಲಿ ಮದುವೆ ಆಯಿತು ಅಂದರೆ ಅದು ಗ್ರಹ ಮೈತ್ರಕೂಟ ಅಂತ ಹೇಳ್ತೀವಿ ಅಂದರೆ ರಾಷ್ಟ್ರಾಧಿಪತಿಯನ್ನು ತೆಗೆದುಕೊಂಡು ರಾಷ್ಟ್ರಾಧಿಪತಿಯ ಗ್ರಹಗಳ ಶತ್ರುತ್ವ ಏನಾದರೂ ಆಗಿದ್ದರೆ ಮದುವೆ ಆದಮೇಲೆ ಏನಾಗುತ್ತೆ ಹೊಂದಾಣಿಕೆ ಇರೋದಿಲ್ಲ ಕಿರಿಕಿರಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅದಕ್ಕೆ ನಾವು ಪ್ರಮುಖವಾಗಿ ಗ್ರಹ ಮೈತ್ರಕೂಟ ನಕ್ಷತ್ರಗಳ ಜೋಡಣೆ ರಾಶಿಗಳ ಜೋಡಣೆ ಪ್ರಮುಖವಾಗಿ ನೋಡಲೇಬೇಕಾಗುತ್ತೆ ಸುಮ್ಮನೆ ಗುಣಗಳು ಬಂದಿದೆ ಅಥವಾ ಜಾತಕ ಚೆನ್ನಾಗಿದೆ ಮಾಡ್ಕೋಬೋದು ಮೇಷ ಮೇಷರಾಶಿಗೆ ಮಕರ ಕುಂಭರಾಶಿಯವರ ಜೊತೆ ಮದುವೆ ಆಯಿತು ಅಂದರೆ ಯಾವಾಗಲೂ ಕಿರಿಕಿರಿ ಸಮಸ್ಯೆ ತಪ್ಪಿದ್ದಿಲ್ಲ ಅದಕ್ಕೆ ಯಾವ ನಕ್ಷತ್ರ ಕಾಂಬಿನೇಷನ್ ಚೆನ್ನಾಗಿ ಆಗಿಬರುತ್ತೆ ನೋಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಮೇಷರಾಶಿ ಅಂತ ನಾವು ತೆಗೆದುಕೊಂಡಾಗ ನೋಡಿ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಒಂದು ಎರಡು ಪಾದ ಆದರೆ ಬಹಳ ಚೆನ್ನಾಗಿರುತ್ತೆ ಮತ್ತು ಕೃತಿಕಾ ನಕ್ಷತ್ರ ಒಂದನೇ ಪಾದ ವರ್ತು ಒಂದನೇ ಪಾದ ಮೇಷರಾಶಿಗೆ ಬರೋದರಿಂದ ಎರಡು ಮೂರು ನಾಲ್ಕನೇ ಪಾದದ ಜಾತಕದ ಅನುಸಾರವಾಗಿ ವಿವಾಹವನ್ನು ಮಾಡ್ಕೋಬಹುದು ಇದು ಮೇಷರಾಶಿಗೆ ಬರುವಂಥದ್ದು ಆದರೆ ಶ್ರವಣ ನಕ್ಷತ್ರ ಉತ್ತರಾಷ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿ ಅಥವಾ ಏನಾದರೂ ಕುಂಭರಾಶಿಗೂ ಅನ್ವಯ ಆಗುವಂಥದ್ದು ಏನಾದರೂ ಮದುವೆ ಆಯಿತು ಅಂತ ಹೇಳಿದ್ರೆ ಯಾವಾಗಲೂ ಕಿರಿಕಿರಿ ಹೊಂದಾಣಿಕೆ ಇರೋದಿಲ್ಲ ಇದು ಬೇಸಿಕ್ಕಾಗಿ ನಾವು ನೋಡಿಕೊಳ್ಳೇಬೇಕಾಗಿರುವಂಥದ್ದು ವಿಚಾರ ಆಗಿರುತ್ತೆ ಇನ್ನು ರಾಶಿಯ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ನೋಡಿ ಸಾಮಾನ್ಯವಾಗಿ ಋಷಭರಾಶಿಗೆ ಮದುವೆ ಹುಡುಗ ಆಗ್ಬೋದು ಅಥವಾ ಹುಡುಗಿ ವಿಚಾರದಲ್ಲಿ ಏನಾದರೂ ಮದುವೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಗಾ ನಕ್ಷತ್ರ ಉತ್ತರ ನಕ್ಷತ್ರ ಒಂದನೇ ಪಾದ ಪುಬ್ಬ ನಕ್ಷತ್ರ ಜೊತೆ ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡಲೇಬಾರದು ಮಾಡಿದ್ದೇ ಆಯಿತು ಅಂದರೆ ಯಾವಾಗಲೂ ಸಹ ಕಿರಿಕಿರಿ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಏನಾದರೂ ಸಪ್ತಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳು ಅಥವಾ ಕಳತ್ರ ದೋಷ ಇತ್ತು ಅಂದರೆ ಅಲ್ಲಿ ಕೆಲವೇ ದಿನಗಳಲ್ಲಿ ಮುರಿದೋಗ್ಬಿಡುತ್ತೆ ಇದು ಪ್ರಮುಖವಾಗಿ ನೋಡ್ಕೋಬೇಕು ಮತ್ತು ಈ ರೋಹಿಣಿ ನಕ್ಷತ್ರ ಮತ್ತು ಅದರಲ್ಲಿ ಅನ್ವಯ ಆಗುವಂಥದ್ದು ಋಷುಭ್ರಾಶಿಗೆ ಬರೋದರಿಂದ ಸಾಧ್ಯವಾದಷ್ಟು ಋಷಭ ರಾಶಿಯವರಿಗೆ ಈ ಮಕರ ಮತ್ತು ರಾಶಿಯವರ ಜೊತೆ ಮತ್ತು ಅದರ ಜೊತೆಗೆ ಮಿಥುನ ಕನ್ಯಾ ರಾಶಿಯವರ ಜೊತೆ ವಿವಾಹ ಬಹಳ ಚೆನ್ನಾಗಿರುತ್ತೆ ಮತ್ತು ಅದರ ಜೊತೆಗೆ ಗ್ರಹ ಕೂಟಗಳು ಯಾವ ರೀತಿ ನಾವು ನೋಡ್ತೀವೋ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಇದು ಬೇಸಿಕ್ಕಾಗಿ ತಿಳ್ಕೊಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಮಿಥುನ ಕನ್ಯಾ ರಾಶಿ ನಾವು ಗಮನಿಸಬಹುದು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಆಗಿರ್ತಾರೆ ಬುಧನಿಗೆ ಮಿತ್ರತ್ವ ಇರುವಂತಹ ಕೆಲವು ರಾಶಿಗಳನ್ನು ನಾವು ನೋಡಬೇಕು ಮೊದಲಿಗೆ ಮಿಥುನ ರಾಶಿಗೆ ನೋಡಿ ಸಾಮಾನ್ಯವಾಗಿ ಏನಾದರೂ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಜೊತೆ ಮದುವೆ ಆಯಿತು ಅಂದರೆ ಏನೂ ಅಂದರೆ ಮೂರಿಂದ ನಾಲ್ಕು ತಿಂಗಳವರೆಗೂ ಚೆನ್ನಾಗಿರ್ತಾರೆ ಆಮೇಲೆ ಕಿತ್ತೋಗ್ಬಿಡುತ್ತೆ ಇದು ಪ್ರಮುಖವಾಗಿ ತಿಳ್ಕೊಬೇಕು ಇನ್ನು ಅನು ಅನುರಾಧ ನಕ್ಷತ್ರದಲ್ಲಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಮದುವೆ ಆಯಿತು ಅಂದರೆ ಅಂದರೆ ಮಿಥುನ ರಾಶಿಯವರು ಏನಾದರೂ ಆಯಿತು ಅಂತ ಹೇಳಿದ್ರೆ ಅದು ಅಷ್ಟೇ ಒಂದು ಮೂರು ನಾಲ್ಕು ವರ್ಷ ಚೆನ್ನಾಗಿರ್ತಾರೆ ನಂತರ ಹಂತ ಹಂತವಾಗಿ ಕಿರಿಕಿರಿ ಹಾಕ್ತಾ ಇರುತ್ತೆ ಇದು ಜಾತಕಗಳ ರಾಶಿ ಮತ್ತೆ ನಕ್ಷತ್ರಗಳ ಜೋಡಣೆ ನೋಡ್ಲೇಬೇಕಾಗುತ್ತೆ ಗುರುಜಿ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಪ್ರಿಯಾಂಕಾ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಪ್ರಿಯಾಂಕಾ ಅವರೇ ನಮಸ್ತೆ ಮೇಡಮ್ ನಾವು ಧಾರವಾಡದಿಂದ ಕಾಲ್ ಮಾಡ್ತಾ ಇರೋದು ಯಾರ್ ಬಗ್ಗೆ ಕೇಳಬೇಕಿತ್ತು ಮಾ ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ಹುಟ್ಟಿದ ದಿನಾಂಕ ಹಾಗೆ ಸಮಯ ಹೇಳಿ ಮಾ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ನೂರ ತೊಂಬತ್ತೈದು ಮೇಡಮ್ ಹತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದ ಹುಟ್ಟಿದ ಸಮಯ ಹೇಳಿಮ್ಮ ಮಾ ಬೆಳಿಗ್ಗೆ ಹನ್ನೊಂದು ಗಂಟೆ ಮೇಡಮ್ ಓಕೆ ನಮ್ಮ ಜೊತೆ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ತೆ ಮಾ ನಮಸ್ತೆ ಗುರುಜಿ ಏನು ಮಾಡ್ತಾ ಇದ್ದೀರಮ್ಮ ಏನು ಕೇಳಬೇಕಾಗಿತ್ತು ತಾವು ನಂದು B.Com ಆಗಿದೆ ಗುರೂಜಿ ಮದ್ವೆಗೂ ನೋಡ್ತಾ ಇದ್ದೀವಿ job ಗೂ ನೋಡ್ತಾ ಸರಿ ಹೊಂದ್ತಾ ಇಲ್ಲ ಗುರೂಜಿ job ನೋಡೋದಾ ಮದ್ವೆ ಮದ್ವೆ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಜಾತಕದ ಅನುಸಾರವಾಗಿ ಲಗ್ನದಿಂದ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ ರಾಹು ಇರೋದ್ರಿಂದ ಈ ಮದುವೆ ವಿಚಾರದಲ್ಲಿ ಈಗಾಗಲೇ ಗುರುಬಲನೂ ಇಲ್ಲ ಈ ವ ಸಾವಿರದ ಹದಿನೆಂಟು ಕಳೆದ ತಿಂಗಳೇ ಆಗಬೇಕಾಗಿರುವಂಥದ್ದು ಮದುವೆ ವಿಚಾರದಲ್ಲಿ ವಿಳಂಬ ಆಗಿದೆ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತನೇ ತಿಂಗಳ ನಂತರ ನೀವು ಪ್ರಯತ್ನ ಮಾಡಿದ್ರೆ ಮದುವೆ ವಿಚಾರಕ್ಕೆ ಬಹಳ ಒಳ್ಳೇದು ಜಾಬ್ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡೋದು ಒಳ್ಳೆಯದೇ ಯಾಕಂತ ಹೇಳಿದ್ರೆ ಮದುವೆ ಅನ್ನುವಂಥದ್ದು ಒಂದು ಲೇಟ್ ಮ್ಯಾರೇಜ್ ಅಂತಿದೆ ನಿಮ್ಮ ಜಾತಕದಲ್ಲಿ ಹಾಗಾಗಿ ನೀವು ಮದುವೆಗೆ ಪ್ರಯತ್ನ ಮಾಡಿ ಮಾಡಿ ಬೇಸತ್ತು ಈ ಕಡೆನೂ ಕೆಲಸನೂ ಇಲ್ಲ ಮತ್ತು ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ ಬೇಸಿಕ್ಕಾಗಿ ಕೆಲಸದ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ಭಾಳ ಚೆನ್ನಾಗಿದೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಾಗ ತುಳಸಿ ಅರ್ಚನೆ ಮಾಡುವಂಥದ್ದು ಒಂದು ಸ್ವಲ್ಪ ಕಾಳು ಒಂದು ಕಾಲು ಜಿಯಷ್ಟು ಹೆಸರು ಕಾಳನ್ನು ಪ್ರಿಯಂಗು ಕಳಿಕಾಶ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಹೇಳಿ ಅದನ್ನು ಸಾಧ್ಯವಾದಷ್ಟು ನಿಮ್ಮ ನಕ್ಷತ್ರ ಏನು ನಕ್ಷತ್ರ ಆಗ್ಬೋದು ಅಥವಾ ಶನಿವಾರ ಶನಿವಾರ ಆಗ್ಬೋದು ತೆಗೆದುಕೊಂಡೋಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕೊಡ್ತಾ ಬರಬೇಕಾಗುತ್ತಮ್ಮ ಈ ರೀತಿ ಮಾಡಿ ಒಳ್ಳೆ ಕಡೆ ಜಾಬ್ ಸಿಗುತ್ತೆ ಮತ್ತು ಅದರ ನಂತರ ಮದುವೆಗೆ ನೀವು ಪ್ರಯತ್ನ ಮಾಡಿ ಖಂಡಿತ ಅನುಕೂಲ ಆಗುತ್ತಮ್ಮ ಧನ್ಯವಾದಗಳುಮ್ಮ ಕರೆ ಮಾಡಿದಕ್ಕಾಗಿ ಗುರುಜಿ ಹೇಳ್ತಾ ಇದ್ರಿ ಗೃಹ ಮೈತ್ರಿ ಕೂಟ ಹಾಗೆ ನಕ್ಷತ್ರ ಕೂಟ ಅಥವಾ ರಾಶಿ ಕೂಟ ಮದುವೆಯಲ್ಲಿ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ ಅಂತ ಹೇಳಿ ಇದು ಗೃಹ ಮೈತ್ರಿಕೂಟ ಮದುವೆಯಲ್ಲಿ ಯಾವ ರೀತಿ ಪ್ರಾಮುಖ್ಯತೆ ಇನ್ನೊಂದು ಪ್ರಾಮುಖ್ಯತೆ ಅನ್ನೋದಕ್ಕಿಂತ ಹೊಂದಾಣಿಕೆ ವಿಚಾರದಲ್ಲಿ ಸೂಚಕ ಆಗಿರುತ್ತೆ ಈ ಉದಾಹರಣೆಗೆ ಈ ಕರ್ಕಾಟಕ ರಾಶಿ ಅಂತ ಹೇಳ್ತೀವಿ ಈ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ಆಗಿರ್ತಾನೆ ಆಶ್ಲೇಷ ನಕ್ಷತ್ರ ಪುನರ್ವಸು ನಕ್ಷತ್ರ ಅದರಲ್ಲಿ ಪ್ರಮುಖವಾಗಿ ಪಾತ್ರವಹಿಸುವಂಥದ್ದಿರುತ್ತೆ ಈ ಕರ್ಕಾಟಕ ರಾಶಿಯಲ್ಲಿ ಜನನ ಆದಂತಹ ವ್ಯಕ್ತಿ ಯಾವುದೇ ವ್ಯಕ್ತಿ ಆಗ್ಬೋದು ಏನಾದರೂ ಈ ಸ್ವಾತಿ ನಕ್ಷತ್ರದಲ್ಲಿ ಏನಾದರೂ ಕಾಂಬಿನೇಷನ್ಸ್ ಇರುವಂಥವ್ರ ಜೊತೆ ಅಥವಾ ವಿಶಾಖ ನಕ್ಷತ್ರ ಕಾಂಬಿನೇಷನ್ಸ್ ಇರುವಂಥವ್ರ ಜೊತೆ ವಿವಾಹ ಆಯಿತು ಅಂತ ಹೇಳಿದ್ರೆ ಇದು ಗ್ರಹ ಕೂಟ ಏನಾದರೂ ಆಯಿತು ಅಂತ ಹೇಳಿದ್ರೆ ಕಿರಿಕಿರಿ ಆಗುವಂಥದ್ದು ಯಾವಾಗಲೂ ಹೊಂದಾಣಿಕೆ ಇರಲ್ಲ ಮತ್ತು ಅದರ ಜೊತೆಗೆ ರವಿ ಕಾಂಬಿನೇಷನ್ ಜೊತೆ ಶನಿ ಮತ್ತೆ ರವಿ ಇಬ್ರು ಸಪ್ತಮ ಸ್ಥಾನದಲ್ಲಿ ಯಾವ್ದೇ ಸ್ಥಾನ ಆಗ್ಬೋದು ಸಪ್ತಮ ಸ್ಥಾನದಲ್ಲಿ ಎರಡೂ ಗ್ರಹಗಳು ಇತ್ತು ಅಂದ್ರೆ ಈ ತರ ಸ್ವಾತಿ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕಾಂಬಿನೇಷನ್ ಮದ್ವೆ ಆಯಿತು ಅಂತ ಹೇಳಿದ್ರೆ ಅಂತವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ಸಹ ಈ ಕೋರ್ಟ್ ಕಚೇರಿಯವ್ರಿಗೆ ಹೋಗ್ತಾ ಇರುತ್ತೆ ಏನ್ ಮಾಡಿದ್ರೂ ಹೊಂದಾಣಿಕೆ ಆಗೋದೇ ಇಲ್ಲ ಇದನ್ನು ಸ್ವಲ್ಪ ಕಾಂಬಿನೇಷನ್ಸ್ ಓಕೆ ಗುರುಜಿ ಈಗ ಒಬ್ರು ಕಾಲರ್ ಕಾಲರ್ಡಿದ್ದಾರೆ ರಂಗಮ್ಮ ಇಂದಿರಾ ನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ರಂಗಮ್ಮ ಅವರೇ ಯಾರ ಬಗ್ಗೆ ಕೇಳ್ಬೇಕಿತ್ತು ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ಅವರ ಹೆಸರು ಹುಟ್ಟಿದ ದಿನಾಂಕ ಹಾಗೆ ಸಮಯ ಹೇಳಿಮ್ಮ ಆ ಮಗನ ಹೆಸರು ಆನಂದ್ ಅಂತ ಮೇಡಮ್ ಅವರ ಡೇಟ್ ಆಫ್ ಬರ್ತ್ ಬಂದು ಐದನೇ ತಾರೀಕು ನಾಲ್ಕನೇ ತಿಂಗಳು ಏಟಿ ನೈನ್ ಮೇಡಮ್ ಐದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹೌದು ಮೇಡಮ್ ಹುಟ್ಟಿದ ಸಮಯ ಹೇಳಿ ಎಂಟು ಗಂಟೆ ಐದು ನಿಮಿಷ ಮೇಡಮ್ ಬೆಳಿಗ್ಗೆನ ಹೌದು ಓಕೆ ನಮ್ ಜೊತೆ ಗುರುಜಿ ಇದಾರೆ ಮಾತನಾಡಿ ನಮಸ್ತೆ ಮಾ ನೋಡಿ ಬುಧವಾರ ಉತ್ತರ ಭದ್ರ ನಕ್ಷತ್ರದಲ್ಲಿ ಜನನ ಆಗಿರುವಂತದ್ದು ಮೀನ್ ರಾಶಿ ಬರುತ್ತೆ ಹೌದು ಅದಿನ ಏನ್ ಮದ್ವೆಗ್ ನೋಡ್ತಾ ಇದೀರ ಇಲ್ಲ ಸ್ವಾಮಿ ಅವ್ರಿಗೆ ಗೋರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ಏನು ಸ್ವಾಮಿ ಅಂತ ಅವ್ರ ಭವಿಷ್ಯ ಹೇಗಿದೆ ಈಗ ಸದ್ಯಕ್ಕೆ ಗೋಚಾರ ಫಲಗಳಲ್ಲಿ ಮೀನ್ ರಾಶಿಗೆ ಗುರುಬಲ ಬಂದಿದೆ ಈ ತಿಂಗಳಿಂದ ಇನ್ನು ಉದ್ಯೋಗದ ವಿಚಾರದಲ್ಲಿ ಗೌರ್ಮೆಂಟ್ ಜಾಬ್ ವಿಚಾರದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಏನಾಗುತ್ತೆ ದಿ ಹನ್ನೆರಡನೇ ಸ್ಥಾನ ಅಂತ ಹೇಳ್ತೀವಿ ಅಂದರೆ ವ್ಯಯಸ್ಥಾನದಲ್ಲಿ ರವಿ ಯಾಕಂದರೆ ಗೌರ್ಮೆಂಟ್ ವಿಚಾರದಲ್ಲಿ ಕೆಲವೊಂದು ಜಾತಕಾನುಸಾರವಾಗಿ ಈ ದಶಮಸ್ಥಾನವನ್ನು ನೋಡ್ತೀವಿ ಇಲ್ಲಿ ದಶಮಸ್ಥಾನಾಧಿಪತಿ ಶನಿನೂ ಸಹ ಫಲಗಳನ್ನು ಅಷ್ಟು ಇಲ್ಲ ಮತ್ತು ರವಿ ಏನಾಗಿದ್ದಾನೆ ಅಂದರೆ ವ್ಯಯಕಾರಕನಾಗಿದ್ದಾನೆ ಹಾಗಾಗಿ ಗೌರ್ಮೆಂಟ್ ಕೆಲಸನೇ ನೀವು ಹುಡುಕ್ತಾಯಿದ್ರೆ ಸ್ವಲ್ಪ ವಿಳಂಬ ಆಗ್ಬೋದು ಕೆಲವು ಪರ್ಸೆಂಟ್ ತೊಗೊಂತೀವಂದರೆ ಎಷ್ಟು ಭಾಗದಷ್ಟು ಬರುತ್ತೆ ಸಿಗುತ್ತೆ ಅನ್ನೋಂಥದ್ದು ಒಂದು ಐವತ್ತು ಭಾಗದಷ್ಟಿದೆ ಕೆಲವ್ರಿಗೆ ಹೇಳ್ಬೋದು ಏ ನಿಮಗೆ ಎಂಬತ್ತು ಭಾಗ ಇದೆ ಒಂದು ಇಪ್ಪತ್ತು ಭಾಗ ಪ್ರಯತ್ನ ಮಾಡ್ಬಿಡಿ ಅಂತ ಸ್ವಲ್ಪ ಕಷ್ಟಕರವಾದಂಥದ್ದು ಆದರೆ ಕಷ್ಟ ಅಂತ ಬಿಡೋಕ್ಕೆ ಹೋಗ್ಬಿಡಿ ಪ್ರಯತ್ನ ಮಾಡಿ ಆದರೂ ಸಹ ಈ ಹುಡುಗನಿಗೆ ಗುರುಬಲ ಬಂದಿರೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ಒಮ್ಮೆ ಏನಾದರೂ ಅನುಕೂಲ ಆಯಿತು ಅಂದರೆ ಒಂದು ಆಶ್ಲೇಷ ಬಲಿ ಪೂಜೆ ಇದು ಬಹಳ ಪ್ರಮುಖವಾಗಿರೋದು ಮಾಡ್ಸೋಕೆ ಸಾಧ್ಯ ಆಯಿತು ಅಂದರೆ ಅದು ಮಾಡಿಸಿ ಅಂದರೆ ಹುಡುಗನಿಗೆ ಹೇಳಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಯಾಕಂತ ಹೇಳಿದ್ರೆ ಸುಬ್ರಹ್ಮಣ್ಯ ದೇವಸ್ಥಾನ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಆಗಾಗ ದರ್ಶನ ಮಾಡ್ತಾ ಇದ್ದರೆ ಈ ಸರ್ಪದೋಷ ಇದರಿಂದ ಆಗುವಂಥ ಮದುವೆ ವಿಳಂಬ ಮತ್ತು ಕೆಲಸದಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಳ್ಬೋದು ಹಾಗಾಗಿ ಈ ಹುಡುಗ ಉತ್ತರಭದ್ರ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಅದೇ ನಕ್ಷತ್ರ ದಿವಸ ಗೋಧಿ ಮತ್ತು ದಶಮಸ್ಥಾನಾಧಿಪತಿ ಆಗಿರೋದರಿಂದ ಕಪ್ಪು ಹೇಳು ಒಂದು ಕಾಲ್ ಕಾಲ್ ಕೆ ಜಿಯಷ್ಟು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಕೊಡ್ತಾ ಬರಬೇಕು ಇದು ಸತತವಾಗಿ ಒಂದು ಸತಿ ಎರಡು ಸತಿ ಅಲ್ಲ ಕೆಲಸ ಸಿಗೋವರೆಗೂ ಒಂದು ಐದಾರು ಸತಿ ಕೊಟ್ಟು ಕೇಳಿ ಖಂಡಿತ ಪ್ರಯತ್ನ ಮಾಡೋ ಕೇಳಿ ಒಳ್ಳೆಯದಾಗುತ್ತೆ ಗುರುಜಿ ಗೃಹ ಮೈತ್ರಿಕೂಟದ ಬಗ್ಗೆ ಹೇಳ್ತಾ ಇದ್ರಿ ಮುಂದುವರೆಸ ಇನ್ನು ಸಿಂಹರಾಶಿ ನೋಡಿ ಸಾಮಾನ್ಯವಾಗಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ಸಹ ಈ ಮಕರ ಮತ್ತು ಕುಂಭ ರಾಶಿಯವರ ಜೊತೆ ಅಷ್ಟು ಜೋಡಣೆ ಚೆನ್ನಾಗಿರಲ್ಲ ಮತ್ತು ಋಷಭ ರಾಶಿಯವರ ಜೊತೆಯೂ ಮದುವೆ ಮಾಡಿಕೊಂಡ್ರೆನೇ ಅವಾಗಲೂ ಕಲಹಗಳು ಹಾಕ್ತಾ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಒಂದು ಎರಡು ಋಷಭ ರಾಶಿಗೆ ಸೇರ್ಪಡುವಂಥದ್ದು ಏನಾದರೂ ಆಗಿದ್ರೆ ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡಿಕೊಳ್ಳೇಬಾರದು ಇನ್ನು ಕನ್ಯಾ ರಾಶಿಯವರಿಗೆ ಸಾಧ್ಯವಾದಷ್ಟು ಸಹ ಉತ್ತರ ಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಜೊತೆ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಆದರೆ ಏನಾಗುತ್ತೆ ಅಂದರೆ ಯಾವಾಗಲೂ ಕಲಹಗಳು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದು ಬಹಳಷ್ಟು ಇರುತ್ತೆ ಇದನ್ನು ಗ್ರಹ ಕೂಟಕ್ಕೆ ಅನ್ವಯ ಆಗುವಂಥದ್ದು ಆಗಿರುತ್ತೆ ಇನ್ನು ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಧನುರ್ ರಾಶಿಯವರ ಜೊತೆ ವಿವಾಹ ಅದರಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಏನಾದರೂ ಈ ಸ್ವಾತಿ ನಕ್ಷತ್ರ ಕಾಂಬಿನೇಷನ್ಸಲ್ಲಿ ಮದುವೆ ಆಯಿತು ಅಂದರೆ ಇಬ್ಬರಿಗೂ ಕಲಹಗಳು ಕಿರಿಕಿರಿ ಸಾಧ್ಯತೆ ಬಹಳಷ್ಟು ಇರುತ್ತೆ ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಆಗಿರುತ್ತೆ ಇನ್ನು ಋಷಿಕ ರಾಶಿಯವರಿಗೆ ಅನುರಾಧ ಮತ್ತು ಇದೆಲ್ಲ ಅವರು ಅನ್ನು ಬರೋದರಿಂದ ಸಾಧ್ಯವಾದಷ್ಟು ಸಹ ಮೇಷ ಏಕ ನಕ್ಷತ್ರ ಏಕರಾಶಿ ಜೊತೆ ಆದ್ರೇನು ಯಾವಾಗ್ಲೂ ಕಲಹಗಳಾಗುವಂಥದ್ದು ಇರುತ್ತೆ ಇದನ್ನ ಪ್ರಮುಖವಾಗಿ ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಳೇಬೇಕಾಗುತ್ತೆ ಧನುರಾಶಿಯವರು ಜಾತಕದಲ್ಲಿ ಹುಟ್ಟಿರುವಂಥವರು ಯಾವುದೇ ನಕ್ಷತ್ರ ಆಗಿದ್ರೇನು ಸಾಧ್ಯವಾದಷ್ಟು ಮೀನರಾಶಿ ಮತ್ತೆ ಅದರ ಜೊತೆ ರಾಶಿ ಅಧಿಪತಿ ಗುರು ಆಗಿರ್ತಾನೆ ಒಂದು ಮಧ್ಯಮ ರೀತಿಯಲ್ಲಿ ಇರುತ್ತೆ ತಕ್ಕ ಮಟ್ಟಿಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟಾಗಿ ಕಿರಿಕಿರಿ ಆಗೋದಿಲ್ಲ ಕಿರಿ ಆದ್ರೇನು ಸರಿ ಹೋಗುತ್ತೆ ಆದರೆ ಆದ್ರೆ ಈ ಮಿಥುನ ರಾಶಿಯವರ ಜೊತೆ ಏನಾದರೂ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ಕಲಹಗಳು ಆಗ್ತಾ ಇರುತ್ತೆ ಇದನ್ನು ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಗುರುಜಿ ಕಾಲರ್ ಕಾಲರ್ಡಿದಾರೆ ಸುಜಾತ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸುಜಾತ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ನಮಸ್ತೆ ಅಮ್ಮ ಏನ್ ಓದ್ತಾ ಇದ್ದಾಳೆ ಮಗು ಕೆಲಸದಲ್ಲಿ ಮಗುಗೆ ಖಾಸಗಿ ಕೆಲಸದಲ್ಲಿನೇ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಆದ್ರೆ ಮದ್ವೆ ವಿಚಾರದಲ್ಲಿ ಈಗ ನೋಡ್ತಾ ಏನಿದೆ ಶತಭಿಷಾ ನಕ್ಷತ್ರ ಕುಂಭರಾಶಿಗೆ ಸದ್ಯದಲ್ಲಿ ಗುರುಬಲ ಅಷ್ಟೇ ಫಲ ಇಲ್ಲ ಎರಡು ಸಾವಿರದ ಇಪ್ಪತ್ತರ ಮೇಲೆ ಮದುವೆ ವಿಚಾರದಲ್ಲಿ ನೀವು ಕೈ ಹಾಕಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಕಂಪ್ಲೀಟ್ ಓದಿದ ನಂತರ ಕೆಲಸದ ಮೇಲೆ ಗಮನ ಹರಿಸೋದು ಒಳ್ಳೆಯದಮ್ಮ ಯಾಕಂದರೆ ಖಾಸಗಿ ಕೆಲಸದಲ್ಲೇ ಒಳ್ಳೆಯ ಯೋಗ ಇದೆ ಈಗಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ವಿದ್ಯಾಸ್ಥಾನಾಧಿಪತಿ ಗುರು ಆಗಿರ್ತಾನೆ ಗುರುಗ್ರಹ ಬಂದು ನೀಚ ಇರೋದ್ರಿಂದ ಗುರು ಆರಾಧನೆ ಯಾವುದನ್ನ ಗುರು ರಾಘವೇಂದ್ರ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಭಾಳಷ್ಟು ಸೂಕ್ತವಾದಂಥ ಒಂದು ಪ ಪ್ರತಿಫಲ ಲಭ್ಯ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಎಜುಕೇಷನಲ್ಲಿ ಯಾವುದೇ ತೊಂದರೆ ಆಗದಿರಂಗೆ ಒಂದು ಚಿಕ್ಕದಾಗಿ ಎಲೋಸಫರ್ ಅಂತ ಹೇಳ್ತೀವಿ ಅಂದರೆ ಕ ಕನಕ ಪುಷ್ಯರಾಗ ಅನ್ನೋ ಒಂದು ರತ್ನ ಇದೆ ಒಂದು ಕೈ ಬೆರಳಿಗೆ ಹಾಕ್ಬೋದು ಅದು ತೋರು ಬೆಳೆಗೆ ಹಾಕಬೇಕು ಇಲ್ಲಾಂದರೆ ಡಾಲರ್ ಮಾಡಿ ಹಾಕೋಬೇಕಾಗುತ್ತೆ ಇದೊಂದು ಧಾರಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದರೆ ಯಾವುದೇ ಜಾತಕದ ಕುಂಡಲಿಯಲ್ಲಿ ಗ್ರಹಗಳು ಅದು ಬಲಿಷ್ಠವಾಗಿದ್ದರೆ ಬಹಳ ಶುಭ ಫಲಗಳು ಮತ್ತು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಆದರೆ ನೀಚ ಸ್ಥಾನದಲ್ಲಿದ್ದಂತಹ ರಾಶಿ ಅಧಿಪತಿಗಳೇನಾಗುತ್ತೆ ಅಂದರೆ ಏನ್ ಮಾಡಿದ್ರೇನೋ ಸಕ್ಸೆಸ್ಫುಲ್ಲ ಆಗೋದಿಲ್ಲ ಹಾಗಾಗಿ ಈಗಾಗ್ಲೇ ಗುರುಬಲನೂ ಇಲ್ದಿದ್ದ ಕಾರಣಕ್ಕೆ ಗುರು ಆರಾಧನೆ ಮತ್ತೆ ಕನಕ ಪುಷ್ಯ ರಾಗ ಒಂದ್ ಧಾರಣೆ ಮಾಡ್ಕೊಂಡ್ರೆ ಬಹಳ ಒಳ್ಳೆದ ಮೈಂಡ್ ಮಾಡಕ್ಕೆ ಇಲ್ಲಿ ಒಳ್ಳೆದಾಗ್ಲಿ ಧನ್ಯವಾದಗಳುಮ್ಮ ಕರೆ ಮಾಡಿದ್ದಕ್ಕಾಗಿ ಈಗ ಲಕ್ಷ್ಮಿ ಅವರು ಮಲೇಶ್ವರಂ ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಿ ಅವರೇ ಯಾರ್ ಬಗ್ಗೆ ಕೇಳಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ಹೇಳಿಮ್ಮ 29 12 29 12 1978 1978 ಹುಟ್ಟಿದ ಬೆಳಿಗ್ಗೆ ಹನ್ನೆರಡು ಗಂಟೆ ನಿಮಿಷ ಗುರುಜಿ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಮೂಲ ನಕ್ಷತ್ರ ಶುಕ್ರವಾರ ಅಮಾವಾಸ್ಯತೀತು ಬಹಳ ನೀವು ಹುಟ್ಟಿರುವಂತದ್ದು ಮೂಲ ನಕ್ಷತ್ರ ಮತ್ತೆ ಅದರಲ್ಲಿ ಶುಕ್ರವಾರ ಅಮಾವಾಸ್ಯತೀತಿ ಏನ್ ಮಾಡ್ತಾ ಇದ್ದೀರಾ ನಾನು ಆಸ್ಪತ್ರೆ ಅಲ್ಲಿ ವರ್ಕ್ ಮಾಡ್ತೀನಿ ಆದ್ರೆ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರತ್ತೆ ಹೌದು ಗುರುಜಿ ಮದ್ವೆ ಆಗಿದೆಯಮ್ಮ ಹಾ ಆಗಿದೆ ಏನ ಯಜಮಾನ್ರದ್ದು ಅಂತ ಜಗಳ ಹಡ್ತಾ ಇರ್ತೀರಾ ಹೌದು ಗುರುಜಿ ನೆಕ್ಸ್ಟ್ ಇವತ್ತು ಮೇನ್ ಸಾರಿ ಹದಿನೈದಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನ್ ಪೂಜೆ ಮಾಡ್ಬೇಕು ಅಂತ ಈಗ ಪ್ರಾರಂಭದಲ್ಲಿ ಕುಜಶ ದಶ ಪ್ರಾರಂಭ ಕಾಲದಲ್ಲಿ ಏನಾಗುತ್ತೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಈ ಥರ ಒಂದು ದಶಾಮುಕ್ತಿ ಇನ್ನೊಂದು ದಶ ಕಾಲಿಟ್ಟಾಗ ನಕ್ಷತ್ರ ಶಾಂತಿ ಮತ್ತು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ದಶಾಶಾಂತಿಯನ್ನು ಮಾಡ್ಕೋಬೇಕಾಗುತ್ತೆ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಈಗ ಗೋಚಾರ ಫಲಗಳಲ್ಲಿ ನಿಮ್ಮ ಜಾತಕಾನುಸಾರವಾಗಿ ಈಗ ನೋಡೋಕ್ಕೋದ್ರೆ ಲಗ್ನದಲ್ಲಿ ಮತ್ತು ಅದರ ಜೊತೆಗೆ ರಾಶಿಯಲ್ಲಿ ನಾವು ನೋಡೋಕ್ಕೋದ್ರೆ ಜನ್ಮಾಪಿ ಶನಿ ಅಂತ ಹೇಳ್ತೀವಿ ಯಾಕಂದರೆ ಧನುರ್ ರಾಶಿಗೆ ಮತ್ತು ಗುರು ಬೇರೆ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ರಾಶಿಗಿದ್ದಾನೆ ಗುರುಬಲನೇ ಇಲ್ಲ ಶನಿ ಕಾಟ ಬೇರೆ ನಡೀತಾ ಇದೆ ಸಾಧ್ಯವಾದಷ್ಟು ಸಹ ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ತೊಗರಿ ಕಾಳು ಒಂದು ಕಾಲು ಕೆ ಜಿಯಷ್ಟು ತೊಗರಿ ಕಾಳನ್ನು ತೆಗೆದುಕೊಂಡು ಕಾಳು ತಗೊಂಡ್ರೆ ಬಹಳ ಒಳ್ಳೆಯದು ಸಾಧ್ಯವಾದಷ್ಟು ಕುಜನ ಪೀಡಾ ಪರಿಹಾರ ಮಂತ್ರ ಹೇಳಿ ಅದನ್ನು ಈಗಿಂದನೇ ಮ ಪ್ರತಿ ಮಂಗಳವಾರ ಮಂಗಳವಾರ ಪೂಜೆ ಮಾಡಿ ಆ ಕೊನೆಯ ದಿನ ಏನಿರುತ್ತೆ ಸ್ಟಾರ್ಟ್ ಆಗುವಂಥ ದಿನ ಅದನ್ನು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾ ಬರಬೇಕು ಇದು ಬಹಳ ಪ್ರಮುಖವಾಗಿ ಪಾತ್ರವಹಿಸುತ್ತೆ ಮತ್ತು ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತರವರೆಗೂ ಹನುಮಂತನ ಆರಾಧನೆ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ ಯಾಕಂದರೆ ಈ ಟೈಮಲ್ಲಿ ನಿಂದನೆಗಳು ಕಿರಿಕಿರಿ ಭಾಳ ಕೆಲಸದಲ್ಲಿ ಆಗ್ಬೋದು ಕಿ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬ ಭಯ ಬೀಳುವಂಥದ್ದೇನಿಲ್ಲ ಗುರುಗಳು ಹೇಳಿಬಿಟ್ಟಿದ್ದಾರೆ ಏನೋ ತೊಂದರೆ ಆಗುತ್ತೆ ಬರುವಂಥ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಸಾಧ್ಯವಾದಷ್ಟು ಹನುಮಂತನ ಆರಾಧನೆ ಮಾಡಿ ಮತ್ತು ಯಾರಿಗಾದರೂ ದುಡ್ಡು ಕೊಟ್ಟರೆ ಯಾಕಂದರೆ ನೀವು ಹುಟ್ಟಿರುವಂಥದ್ದು ಮೂಲ ನಕ್ಷತ್ರ ಅಮಾವಾಸ್ಯ ಕಾಂಬಿನೇಷನ್ಸಲ್ಲಿ ಹುಟ್ಟಿರೋದ್ರಿಂದ ಯಾರಿಗಾದರೂ ದುಡ್ಡು ಕೊಟ್ಟರೆ ಬರೋದಿಲ್ಲ ಸಿಕ್ಕಾಕ್ಕೊಂಡ್ರೆ ಮತ್ತೆ ತಗೊಳ್ಳೋದು ಕಷ್ಟ ಆಗಿಬಿಡುತ್ತೆ ಮತ್ತೆ ಸಾಲನೂ ಆದಷ್ಟು ಮಾಡಬೇಡಿ ಆದಷ್ಟು ಸಮಸ್ಯೆಗಳೇನಾಗುತ್ತೆ ದುಡ್ಡಿನ ವಿಚಾರದಲ್ಲಿನೂ ತೊಂದರೆ ಆಗ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತಮ್ಮ ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ ಹಾಗೆ ಗುರುಜಿ ಹೇಳ್ತಾ ಇದ್ರಿ ಕಾಂಬಿನೇಷನ್ನು ಯಾವ ನಕ್ಷತ್ರದವರು ಯಾವ ರಾಶಿಯವರನ್ನ ಮದುವೆ ಮಾಡಿಕೊಂಡ್ರೆ ಖುಷಿಯಾಗಿರ್ಬೋದು ಅಂತ ಹೇಳಿ ಈಗಾಗಲೇ ಆಗ್ಬಿಟ್ಟಿರುತ್ತೆ ಮದುವೆ ಅಂಥವ್ರು ಯಾವ ರೀತಿ ಪರಿಹಾರವನ್ನು ಕಂಡುಕೋಬಹುದು ಗುರು ಸಾಮಾನ್ಯವಾಗಿ ಈಗ ನೋಡ್ತಾ ಇದ್ರೆ ನೋಡಿ ಮಕರ ರಾಶಿ ರಾಶಿಯವರ ಜೊತೆ ಸಿಂಹರಾಶಿ ಏನಾದ್ರು ಮದುವೆ ಆಗಿದ್ರೆ ನೋಡಿ ಗುರುಗಳು ಹೇಳ್ತಾ ಇದ್ರೆ ಯಾವಾಗೂ ಕಿರಿಕಿರಿ ಅಂತ ಹೇಳಿ ಬಿಡಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಸರ್ವ್ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಗ್ರಹ ಕೂಟ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ಮೈತ್ರ ಕೂಟ ಅಧಿಪತಿ ಯಾರು ಅಂತ ತಿಳ್ಕೊಂಡು ಈ ಯಜಮಾನರ ದೇಹ ಹೌದು ಮತ್ತು ಹೆಂಡತಿದೆ ಯಾವುದು ಅಂತ ನೋಡಿಕೊಂಡ್ರೆ ಅದು ಗ ಗ್ರಹದ ರತ್ನ ರತ್ನಗಳ ಆಗ್ಬೋದು ಆದರೆ ಸ್ವಲ್ಪ ಕಾಂಬಿನೇಷನ್ಸ್ ತೆಗೆದುಕೊಳ್ಬೇಕು ಆ ರತ್ನಾಧಿಪತಿ ಏನಾದರೂ ನೀಚ ಸ್ಥಾನದಲ್ಲ ಪಾಪಗ್ರಹಗಳ ದೃಷ್ಟಿ ದೃಷ್ಟಿಬಿದ್ರೇನು ಸಮಸ್ಯೆ ಆಗುತ್ತೆ ಸ್ವಲ್ಪ ಅದನ್ನು ತಿಳಿದಿರೋರ ಹತ್ರ ಇದು ಹಾಕ್ಕೊಂಡ್ರೆ ಒಳ್ಳೇದು ಅಂತ ನೋಡ್ಕೋಬೇಕಾಗುತ್ತೆ ಇಬ್ಬರದು ರಾಷ್ಟ್ರಾಧಿಪತಿಯ ರತ್ನಗಳನ್ನು ಡಾಲರ್ ಮಾಡಿ ಇಬ್ಬರು ಹಾಕ್ಕೊಳ್ಳೋದ್ರಿಂದ ಫಲ ಕೊಡುತ್ತೆ ಇನ್ನು ಅದರ ಜೊತೆಗೆ ವೃಕ್ಷಗಳು ಭಾಳ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ ವೃಕ್ಷಗಳು ಕಾಂಬಿನೇಷನ್ಸ್ ಹೇಗೆ ಅಂತ ಹೇಳ್ತೀನಿ ಈಗ ಮಕರ ಒಂದು ಬೇಸಿಕ್ಕಾಗಿ ನಾವು ನೋಡೋಕ್ಕೋದ್ರೆ ಮಕರ ರಾಶಿ ಸಿಂಹರಾಶಿಯವರ ಜೊತೆ ಮದುವೆ ಆಗಿಬಿಟ್ಟಿದೀರಿ ಅಂದ್ಕೊಳ್ಳಿ ಈ ಬಿಳಿ ಎಕ್ಕದ ಗಿಡ ಬರುತ್ತೆ ನೋಡಿ ಬಿಳಿ ಎಕ್ಕದ ಗಿಡದ ಒಂದು ಸಸಿ ಮತ್ತೆ ಅದರ ಜೊತೆಗೆ ಬನ್ನಿ ಮರ ಅಂತ ಹೇಳ್ತೇವೆ ಆ ಬನ್ನಿ ಮರದ್ದು ಒಂದು ಸಸಿ ಎರಡೂ ಒಂದೇ ಪಾಟೀಲಿ ಹಾಕಿಡೋದ್ರಿಂದ ಈ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಸಮಸ್ಯೆಗಳು ಬರುವಂಥದ್ದು ಬಗೆಹರಿಸ್ಕೊಳ್ಬೋದು ಇಲ್ಲಾಂದ್ರೆ ಪ್ರತಿ ಇದರಲ್ಲಿ ಅರ್ಧನ ಅರಶ್ವರ ಚಕ್ರವನ್ನು ಬರೆದು ಕೊಡ್ತಾ ಇದ್ದೀನಿ ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಓಕೆ ಗುರುಜಿ ಗೃಹ ಮೈತ್ರಿಕೂಟದ ಪ್ರಾಮುಖ್ಯತೆ ಏನು ಹಾಗೆ ಮದುವೆ ವಿಳಂಬಕ್ಕೆ ಕಾರಣಕ್ಕೇನು ಪರಿಹಾರ ಏನು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು ಗುರುಜಿ